ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮಗಳು ಸ್ಕೂಲ್ಗೆ ಹೋಗಿ ಏನೆಲ್ಲ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಮಗಳು ಇವಾಗ 5 ವರ್ಷ ಅಲ್ವಾ. ಸೊ ಅವಳು ಕಿಂಡರ್ ಗಾರ್ಡನ್ಗೆ ಹೋಗ್ತಾ ಇರೋದು. ಅವಳ ಸ್ಕೂಲಲ್ಲಿ ಆ ಏಜ್ ಗ್ರೂಪ್ ಅವ್ರದ್ದು 3 ಸೆಕ್ಷನ್ಸ್ ಇದೆ ಕ್ಲಾಸಸ್ಸು. ಅದರಲ್ಲಿ ನಮಗೆ ಟೈಮಿಂಗ್ಸ್ ಪ್ರಕಾರ ಇನ್ವೈಟ್ ಮಾಡಿದರು. ಇವಾಗ 1 ಸೆಕ್ಷನ್ ಅವ್ರಿಗೆ 9-10, ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ಅವ್ರಿಗೆ 10-11, ಮತ್ತು ಇನ್ನೊಬ್ರಿಗೆ 11-12, ಆ ಥರ. ಸೊ ಆ ಟೈಮಿಂಗ್ಸಲ್ಲಿ ನಮಗೆ ಪೇರೆಂಟ್ಸ್ನ ಇನ್ವೈಟ್ ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಅದರಲ್ಲಿ ಇವಾಗ ಒಂದು ಕ್ಲಾಸ್ ಗ್ರೂಪ್ ಮಕ್ಕಳಿಗೆ ಅದ್ರಲ್ಲಿ ಮತ್ತೆ ಅರ್ಧ ಡಿವೈಡ್ ಮಾಡಿ, ಅರ್ಧ ಮಕ್ಕಳು ಗ್ರೌಂಡಲ್ಲಿ ಟೈಸೋ ಮಾಡ್ತಾ ಇರ್ತಾರೆ, ಅಂದರೆ ಜಿಮ್ನಾಸ್ಟಿಕ್ಕು, ಮತ್ತು ಇನ್ನೂ ಅರ್ಧ ಮಕ್ಕಳು ಕ್ಲಾಸ್ ರೂಮಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಆ ಥರ. ಸೊ ಈ ಸತಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಸೊ ಗ್ರೌಂಡಲ್ಲಿ ಜಿಮ್ನಾಸ್ಟಿಕ್ ಆ್ಯಕ್ಟಿವಿಟಿ ಟೈಮಲ್ಲಿ ಪೇರೆಂಟ್ಸು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ನನ್ನ ಹಸ್ಬೆಂಡು ನನ್ನ ಮಗಳ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಮತ್ತು ಕ್ಲಾಸ್ ರೂಮಲ್ಲೂನು ಅವರು ರೈಮ್ಸು ಮತ್ತು ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡಿಸಿದ್ದಾರೆ. ಸೊ ಅದನ್ನೂ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಕ್ಕಳು, ಪುಟಾಣಿ ಮಕ್ಕಳು ಏನೇ ಮಾಡಿದ್ರೂ ನಮಗೆ ಖುಷಿ ಅಲ್ವಾ. ಸೊ ಮುದ್ದಾಗಿ ಮಾಡ್ತಾಯಿದ್ರೆ ಎಲ್ಲರೂ ಹೋಪ್ ನಿಮಗೂ ಇಷ್ಟ ಆಗ್ಬೋದು, ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ನನ್ನ ಮಗಳು ಜಾಪನೀಸ್ ಕಿಂಡರ್ ಗಾರ್ಡನ್ಗೆ ಹೋಗೋದು. ಇಲ್ಲಿ ಮಕ್ಕಳೆಲ್ಲ ಹಾಕ್ಕೊಂಡಿರೋದು ಜಿಮ್ನಾಸ್ಟಿಕ್ ಯೂನಿಫಾರ್ಮು, ನಾರ್ಮಲ್ ಯೂನಿಫಾರ್ಮ್ ಬೇರೆ ಇದೆ. ヤッホー、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 
広いところ見つけてください。反対回りです。ドンドンドンドンドン、3 1 2 3、ありがとうございます。はい、みんな好きなとこにけんけんです。いってらっしゃい、また会おうね。けんけんけんけん、おーどうだけど、うん、はい、一番大好きな人のところに戻っていいです。誰でもいいよ、誰でもいいよ。ちゃんと帰ってきましたか？大丈夫ですか？違う人のところ行ってないですか？あ、よかった。じゃあゆうとくんちょっと来て。はい、じゃあ次です。ちょっと今の体操で鉄棒の方を強化してまして、それで練習なのはこの脇を締めてもらって、ギュッ。で、もしこれが必要なければこのまま体、スタート。1、離せそうだったら離してもらって大丈夫です。2、やだ言ってるやん。はい、じゃあ今度5いきます。4、はじめ、1 2 3 4 5 6 7 8 9 10。親指を持たせて上から手で覆います。で、そのまま徳富先生に登ってもらって、こうやって回ります。最初はトコトコ登って回って、簡単だったら触る回数を1回とか2回に減らして、もっと簡単になったら優香ちゃん、徳富先生に触らないでもらって、ぴょん。回転感覚と蹴り上がりの練習になりますので、はい。はい、あと30秒です。はい、やめ。はい、じゃあ肩叩いてあげて、肩トントントン。痛い、ペチって聞こえる。ゆっくり優しく。いつもお仕事とかご飯作ってくれてありがとうってちゃんと言うの。今言って言って。ありがとう、いつもありがとう。ありがとう、幼稚園に行かせてくれてありがとう。言えた？ペチってください。おかえりやってたった。じゃあ最後、一緒に体操してくれたお家の人に元気に挨拶します。ありがとうございました。はい、じゃあハグかロケットしてあげてください。ありがとうございます。さあ、全員徳富先生さん、お母さんに負けない元気な挨拶で体操終わります。ありがとうございました。はい、それではまず水筒を飲んでマスクをして小林先生のところに移動します。歩いてでいいからね。皆さんが行ったらみんなはお部屋の方に行きます。おトイレある人、おトイレ行って大丈夫だからね。おトイレに行ってからいつも通り手洗い、うがい、消毒。
ಜಪಾನಲ್ಲಿ ಎಲ್ಲ ಕಡೆನೂ ಈ ಥರ ಸ್ಕೂಲ್ ಎಂಟ್ರಾನ್ಸಲ್ಲಿ ಈ ಥರ ಶೂಸ್ ಇಡೋದಕ್ಕೆ ಇರುತ್ತೆ. ಸೊ ಇಲ್ಲಿ ಹೊರಗಡೆ ಹಾಕೋ ಶೂಸ್ನ ಬಿಚ್ಚಿಬಿಟ್ಟು ಕ್ಲಾಸ್ ಒಳಗಡೆ ವೈಟ್ ಶೂಸ್ ಥರ ಇರುತ್ತೆ, ಅದನ್ನು ಹಾಕ್ಕೊಂಡು ಕ್ಲಾಸ್ ಒಳಗಡೆ ಹೋಗಬೇಕು. ಮತ್ತು ಸ್ಕೂಲ್ ಮುಗಿದ್ಮೇಲೆ ಆ ಶೂಸ್ನಲ್ಲಿ ಇಟ್ಬಿಟ್ಟು ಹೊರಗಡೆ ಹಾಕ್ಕೊಂಡು ಹೋಗೋ ಶೂಸ್ನ ಹಾಕ್ಕೊಂಡು ಮನೆಗೆ ಹೋಗ್ಬೋದು ಮಕ್ಕಳು. ಟೀಚರ್ಸ್ಗೂ ಅದೇ ರೂಲ್ಸು, ಇವನ್ ಪೇರೆಂಟ್ಸ್ಗೂ ನಾವು ಯಾವಾಗ ಸ್ಕೂಲಿಗೆ ಬರ್ತೀವಿ ಅವಾಗ ನಮ್ಮ ಮನೆಯಿಂದನೇ ಇಂಡೋರ್ ಸ್ಲಿಪ್ಪರ್ಸ್ ತಂದಿರಬೇಕು, ನಮ್ಮ ಶೂಸ್ನಲ್ಲಿ ಬಿಚ್ಚಿಬಿಟ್ಟು ನಮ್ಮ ಸ್ಲಿಪ್ಪರ್ನ ಒಳಗಡೆ ಹಾಕ್ಕೊಂಡು ಹೋಗ್ಬೋದು.